ಮಕ್ಳು ಕಳ್ರ ಬೇರೆ ಯಾರ ಎತ್ಕಿತ್ಕೊಂಡು ಹೋಗ್ಬಿಟ್ರ ರಾಜೇಶ್ವರಿ? ಯಾಕಮ್ಮ ಅಳ್ತಾ ಇದೀಯಾ? ನನ್ ಮಗಳು ತುಂಬಾ ನೆನಪಾಗ್ತಿದ್ದಾಳಪ್ಪ. ನನ್ನ ಜೀವವೇ ನಿಂಗೆ ಜೋಲಾಲಿ ಎಲ್ಲಿತ್ತು
ನನ್ನ ಮಗಳು ನನ್ನ ಹತ್ರನೇ ಇದ್ದಾಳೆ, ಅವಳು ನನಗೆ ಬೇಗ ಸಿಗ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆಪ್ಪ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಮಗಳು ಸಿಕ್ಕೇ ಸಿಗ್ತಾಳಪ್ಪ. ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಮ್ಮ ಇದೆ? ನನ್ನ ಮಾತು ಸುಳ್ಳಾಗೋದಿಲ್ಲಪ್ಪ. ನನ್ನ ಮಗಳು ನನ್ನ ಮಡ್ಲು ಸೇರೇ ಸೇರ್ತಾಳೆ, ಈ ಮನೆಗೆ ರಾಣಿಯಾಗಿ ಮೆರಿತಾಳೆ. ಆ ಅಮರ್ಗೆ ಸರಿಯಾದೊಂದು ಪಾಠ ಕಲಿಸೇ ಕಲಿಸ್ತಾಳೆ. ಇವತ್ತೊಂದು ರಾತ್ರಿ ಇಲ್ಲೇ ಮಲ್ಕೊಳ್ಳೋದು ಸರಿ. ಮಳೆ ಬಂದರೂ ಮಗುಗೇನೂ ಆಗೋಕ್ಕಿಲ್ಲ. ಏನು ಅನ್ಯಾಯ ಮಾಡೀವ್ನಿ, ಏನು ತಪ್ಪು ಮಾಡೀವ್ನಿ ಅಂತ ಇಂಥ ಶಿಕ್ಷೆ ಕೊಡ್ತಿದ್ಯಾ ದೇವ್ರೆ? ನಾನು ಏನು ಬೇಕಾದ್ರೂ ಕಷ್ಟ ಅನುಭವಿಸಕ್ಕೆ ತಯಾರಾಗಿವ್ನಿ. ಆದ್ರೆ ನನ್ನ ಕಂದ ಪ್ರವಾಹವಿದು ಕೊಚ್ಚಿ ಹೋಗುತ್ತಿದೆ ಪ್ರೀತಿ, ಪ್ರೀತಿಗೆ ಇಲ್ಲವೇ ನೀತಿ. ಚಲುವಿ 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 Oh.
ಏನಾದರೂ ಮನೆ ಕೆಲಸ ಮಾಡಾದರೂ ಸರಿ, ಈ ಪಟ್ಟಣದಾಗೆ ನಾನು ನನ್ನ ಕಂದ ಬದುಕಬೇಕು. ಏನೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಕಂದನ್ನ ನನ್ನ ಸಂದಾಗಿ ನೋಡ್ಕೋಬೇಕು. ಏನಾಗ್ಬೇಕಮ್ಮ? ಮನೆ ಕೆಲಸ ಮಾಡ್ಕೊಂಡಿರ್ತೀನಿ, ಇರಕ್ಕೊಂದಷ್ಟು ಜಾಗ, ತಿನ್ನಕ್ಕೆ ಎರಡು ತೂಟ ಕೊಟ್ಬಿಡಿ. ಹೆರಿಗೆ ಆಗಿ ಎಷ್ಟು ದಿನ ಆಯ್ತಮ್ಮ? ಹೆರಿಗೆ ಆಗಿ ಎರಡು ದಿನ ಆಯ್ತು. ಮಾ, ನಾನು ನಿನ್ನ ಹತ್ರ ಕೆಲಸ ಮಾಡಿಸ್ಕೋಬೇಕಾ ಅಥವಾ ನಿನಗೆ ಬಾಣ್ತನ ಮಾಡಬೇಕಾ? ಹೋಗಮ್ಮ ಇಲ್ಲಿಂದ. ಹಂಗನ್ಬೇಡಿ, ಹೋಗಮ್ಮ ಅಂದರೆ ಹೋಗ್ಬೇಕು. ಹೌದಾ? ಒಂದು ವಾರ ಲೇಟ್ ಆಗುತ್ತಾ? ಹಾಂ, ಪರವಾಗಿಲ್ಲ ಬಿಡಿ. ಆದರೆ ನಾನು ಕೇಳಿದ ಕಲರೇ ನನಗೆ ಬೇಕು. ಎಸ್, ಲೈಟ್ ಬ್ಲೂ. ಆ್ಯಂಡ್ ನಂಬರ್ ಕೂಡ ಅದೇ ಬೇಕು. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಸೇಮ್ ನಂಬರ್, ಸೇಮ್ ಕಲರ್ ಸಿಗಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಲೋ, ನರೇಂದ್ರ ಜುವೆಲರ್ಸಾ? ಹಾಂ, ನಾನೊಂದು ಡೈಮಂಡ್ ನೆಕ್ಲೆಸ್ ಆರ್ಡರ್ ಮಾಡಿದ್ದೆ. ಹೌದು. ಹಾಂ, ತೊಂದರೆ ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ. ಆದರೆ ನಾನು ಕೇಳಿದ ಡಿಸೈನೇ ಪರ್ಫೆಕ್ಟಾಗಿ ಬೇಕು. ಸರಿ. ಹಾಂ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಥ್ಯಾಂಕ್ ಯು. ರಾಜೇಶ್ವರಿ, ಈಗಾಗಲೇ ಮನೇಲಿ ಮೂರು ಕಾರಿದೆ, ಸಾಕಷ್ಟು ಒಡವೆಗಳೂ ಇವೆ, ಮತ್ತೆ ಯಾಕಮ್ಮ ಇದೆಲ್ಲ? ಹೌದಪ್ಪ, ಎಲ್ಲ ಇದೆ. ಆದರೆ ನಾನೀಗ ಬುಕ್ ಮಾಡ್ತಿರೋದು ನನ್ನ ಮಗಳಿಗೋಸ್ಕರ. ನೋಡ್ತಾ ಇರಿಪ್ಪ, ನನ್ನ ಮಗಳನ್ನ ಹೂವಿನ ಪಲ್ಲಕ್ಕಿ ಮೇಲೆ ಕೂರಿಸಿ ಮೆರೆಸ್ತೀನಿ. ಅವಳಿಗೆ ಒಂದು ಸಣ್ಣ ನಿರಾಸೆ ಕೂಡ ಆಗಬಾರ್ದು, ಹಾಗೆ ನೋಡ್ಕೋತೀನಿ. ಕಾಲಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ನನ್ನ ಸೇಡಿನ ಅಂತ್ಯ ಅವಳಿಂದನೇ ಆಗ್ಬೇಕು, ಅದೇ ನನ್ನ ಆಸೆ. ಅದೇನೋ ಸರಿಯಮ್ಮ, ಆದ್ರೆ ನಿನ್ ಮಗಳು ಸಿಗ್ತಾಳೆ? ಸಿಗ್ತಾಳೆ ಅಪ್ಪ, ಖಂಡಿತ ಸಿಗ್ತಾಳೆ. ಕಳಸಾಪುರದ ಸುತ್ತಮುತ್ತ ಹುಡುಗರು ಹೋಗಿದ್ದಾರೆ, ಅವರು ಅವಳನ್ನ ಹುಡುಕ್ತಾರೆ. ನನ್ನ ಮಗಳು ನನಗೆ ಸಿಕ್ಕೇ ಸಿಗ್ತಾಳೆ. ಚಲು ಬಿ ಚಲು ಬಿ ಚಲು ಬಿ.
ಅಮ್ಮ ಅಮ್ಮ ಅಣ್ಣ ಯಾವ್ದಾದ್ರೂ ಕೆಲಸ ಇದ್ರೆ ಕೊಡಿ ಅಣ್ಣ. ಕೆಲಸನ? ಯಾರಮ್ಮ ನೀನು? ಯಾವೂರು? ನಾನು ಅನಾಥೆ ಅಣ್ಣ, ಬಿಟ್ಟು ನಂಗೊಂದು ಕೆಲಸ ಕೊಡಿ. ಕೆಲಸನ? ಏನ್ ಕೆಲಸ ಕೊಟ್ರು ಮಾಡ್ತೀಯ ನೀನು? ಏನ್ ಕೆಲಸ ಕೊಟ್ರು ಮಾಡ್ತೀನಣ್ಣ. ಬಾ ಮತ್ತೆ ಒಳಗೆ ಬಿಡಿ ಕೈನ. ಏನ್ ಮಾಡ್ತಿದ್ದೀರ ನೀವು? ಅಲ್ಲಮ್ಮ, ಏನ್ ಕೆಲಸ ಕೊಟ್ರು ಮಾಡ್ತೀನಿ ಅಂತೀಯಲ್ಲ, ಬಾ. ಏನ್ ಹೇಳಮ್ಮ? ಏನಿಲ್ಲ ಅಣ್ಣ, ಸವಾಸ ಆಯ್ತು. ಯಾರಮ್ಮ ನೀನು? ಏನಾಗ್ಬೇಕು ಅಮ್ಮ? ಕೈ ಮುಗಿದ್ದೀನಮ್ಮ, ಇಲ್ಲ ಅನ್ಬೇಡಿ. ನನ್ಗೊಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಇಂಥ ಸಣ್ಣ ಮಗು ಇಟ್ಕೊಂಡು ಏನು ಕೆಲಸ ಮಾಡ್ತೀಯಮ್ಮ ನೀನು? ನಿಮಗೆ ತೊಂದರೆ ಕೊಡೋಕ್ಕಿಲ್ಲಮ್ಮ, ನೀವೇನು ಕೆಲಸ ಹೇಳಿದ್ರು ಅದು ಮಾಡ್ತೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಈ ಸ್ಥಿತಿಲಿ ಹೇಗಮ್ಮ ಕೆಲಸ ಮಾಡ್ತೀಯ ನೀನು? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿಮ್ಮ, ನನಗೇನು ಕಷ್ಟ ಆಗೋಕ್ಕಿಲ್ಲ. ನೋಡಮ್ಮ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀನೇನು ಕೆಲಸ ಮಾಡಬೇಡ, ನಾನೇ ದುಡ್ಡು ಕೊಡ್ತೀನಿ. ಅಯ್ಯೋ ಬೇಡಮ್ಮ, ಕೆಲಸನೇ ಮಾಡಿದೆ, ದುಡ್ಡು ಇಸ್ಕೊಳ್ಳೋದಕ್ಕೆ ನನ್ನ ಮನ್ಸು ಒಪ್ಪಕ್ಕಿಲ್ಲ. ಕೈ ಮುಗಿತೀನಿಮ್ಮ, ಏನಾರ ಕೆಲಸ ಕೊಡಿ. ಸರಿ ಬಾಮ್ಮ. ಸರಿ ಗಮ ಪಾನಿ ಸರಿ ಸರಿ ಮಮ ಗ ಸರಿ ಗಮ ಪಾನಿ ನಿ ಪಮ ರೇ ಗಮ ಪಾನಿ ಸನಿ ಪಮ ಮಮ ಪಮ ಮಮ ಪ ಪ ಪನಿ ಮ ಪನಿ ನಿ ಮಮ 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 ಪನಿ ನಿ ಸನಿ ನಿ ಸಾ ಪನಿ ಸರಿ.